ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಬಹಳಷ್ಟು ಮಂದಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ, ಸರ್ ಇಕೆವಿಸಿ ರೇಷನ್ ಕಾರ್ಡ್ ಇಕೆವಿಸಿ ಬಗ್ಗೆ ಮಾಹಿತಿ ಕೊಡಿ, ಯಾವ ರೀತಿ ಮಾಡಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರೇಷನ್ ಕಾರ್ಡ್ ಇಕೆವಿಸಿ ಮಾಡಿಸೋದು ಹೇಗೆ, ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರ ಲಿಸ್ಟ್ ನಲ್ಲಿ ಯಾರ್ಯಾರ್ದು ಇಕೆವಿಸಿ ಆಗಿದೆ, ಯಾರ್ಯಾರ್ದು ಇಕೆವಿಸಿ ಆಗಿಲ್ಲ ಅನ್ನೋದನ್ನ ಯಾವ ರೀತಿ ತಿಳ್ಕೊಳೋದು, ಮತ್ತೆ ಇಕೆವಿಸಿ ಆಗಿಲ್ಲ ಅಂದ್ರೆ ಯಾವ ರೀತಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಹಳೆ ರೇಷನ್ ಕಾರ್ಡ್ ನಂಬರ್ ಏನಿದೆ ಅದು ಕೂಡ ಬದಲಾಗಿದೆ. ಈಗ ಆ ಒಂದು ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ನೀವು ಯಾವ ರೀತಿ ಚೆಕ್ ಮಾಡೋದು, ಮತ್ತೆ ಆ ಒಂದು ಹೊಸ ರೇಷನ್ ಕಾರ್ಡ್ ಅನ್ನ ನೀವು ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬಹುದು. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಇಕೆವಿಸಿ ಆಗಿದೆಯಾ ಇಲ್ಲ, ಯಾವ ಸದಸ್ಯರದು ಇಕೆವಿಸಿ ಆಗಿಲ್ಲ, ಮತ್ತೆ ನಿಮ್ಮ ಹೊಸ ರೇಷನ್ ಕಾರ್ಡ್ ನಂಬರ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣದಂತ ಡೀಟೇಲ್ಸ್ ನ ತಿಳ್ಕೊಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಇ ಸೇವೆಗಳು ಅಂತ ಒಂದು ಆಪ್ಷನ್ ರೈಟ್ ಸೈಡ್ಗೆ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇದ್ರ ಮೇಲೆ ಲೆಫ್ಟ್ ಗೆ ಇ ಸ್ಥಿತಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಹೊಸ ಅಥವಾ ಆಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಡಿಸ್ಟಿಕ್ ಯಾವುದು ಅಂದ್ರೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಇಲ್ಲಿ ಎರಡು ಲಿಂಕ್ ಗಳನ್ನ ಕೊಡಲಾಗಿದೆ. ಬ್ಲೂ ಲಿಂಕ್ ಕೆಳಗಡೆ ಡಿಸ್ಟಿಕ್ ಹೆಸರುಗಳನ್ನ ಕೊಡಲಾಗಿದೆ, ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ನೋಡಿಕೊಂಡು ಅದ್ರ ಮೇಲೆ ಇರುವಂತಹ ಬ್ಲೂ ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಮೊದಲೇ ಬ್ಲೂ ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ, ನೀವು ಕೂಡ ನೋಡಿಕೊಂಡು ಕ್ಲಿಕ್ ಮಾಡಿ ಈ ರೀತಿಯಾಗಿ. ಫ್ರೆಂಡ್ಸ್, ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಪಡಿತರ ಚೀಟಿ ವಿವರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಲೆಫ್ಟ್ಗೆ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಕೆವಿಸಿ ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕೆ ಮತ್ತೆ ಹೊಸ ರೇಷನ್ ಕಾರ್ಡ್ ನಂಬರ್ ನ ತಿಳ್ಕೊಳೋದಕ್ಕೆ ವಿತ್ ಓಟಿಪಿ ವಿತೌಟ್ ಓಟಿಪಿ ಅಂತ ಎರಡು ಆಪ್ಷನ್ ಇದೆ. ಇಲ್ಲಿ ನಾನು ವಿತ್ ಓಟಿಪಿ ಮುಖಾಂತರ ತೋರಿಸ್ಕೊಡ್ತೀನಿ. ವಿತ್ ಓಟಿಪಿ ಅಂತ ನಾವು ಜಸ್ಟ್ ಕ್ಲಿಕ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ವಿತ್ ಓಟಿಪಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಹೊಸ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ, ರೇಷನ್ ಕಾರ್ಡ್ ನಂಬರ್ನ ಹಾಕಿ ಅಂತ ಕೇಳುತ್ತೆ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಈಗ ಹಾಕೋಣ, ಇಲ್ಲ ನಿಮ್ಮ ಹಳೆ ರೇಷನ್ ಕಾರ್ಡ್ ನಂಬರ್ ಇರುತ್ತಲ್ಲ ಅದನ್ನೇ ಹಾಕಿದ್ರು ಕೂಡ ನಡೆಯುತ್ತೆ. ಒಂದು ವೇಳೆ ನಿಮಗೆ ಹೊಸ ರೇಷನ್ ಕಾರ್ಡ್ ನಂಬರ್ ಗೊತ್ತಿಲ್ಲ ಅಂತಂದ್ರೆ ಹಳೆ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರು ಕೂಡ ನೀವು ಹಳೆ ರೇಷನ್ ನಂಬರ್ನ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಜಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೊಸ ರೇಷನ್ ಕಾರ್ಡ್ ನಂಬರು ನಿಮಗೆ ತೋರಿಸುತ್ತೆ. ಇಲ್ಲಿ ನಿಮ್ಮ ಹತ್ರ ಇರುವಂತಹ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಜಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರ ಲಿಸ್ಟ್ ಕಂಡು ಬರುತ್ತೆ. ಇಲ್ಲಿ ನೋಡ್ತಬಹುದು ಸದಸ್ಯರ ಹೆಸರು ಅಂತಿದೆ, ಅದ್ರ ಮುಂದೆ ಸೆಲೆಕ್ಟ್ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರೆ ಅನ್ನೋದನ್ನ ಇಲ್ಲಿ ಹೆಸರು ಶೋ ಆಗುತ್ತೆ. ಅಂದ್ರೆ ಇಲ್ಲಿ ನೀವು ಯಾರಾದರೂ ಒಬ್ಬ ಸದಸ್ಯರ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ನೀವು ನೆನಪು ಮೇಲೆ ಇಟ್ಕೊಳ್ಬೇಕು ಎಂತ ಸದಸ್ಯರ ಹೆಸರನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಮೊಬೈಲ್ ನಂಬರು ರನ್ನಿಂಗ್ ಇರುವಂತ ಸದಸ್ಯರ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವರ ಒಂದು ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬರುತ್ತೆ, ಆ ಓಟಿಪಿನ ಹಾಕ್ಬೇಕು. ಇಲ್ಲಿ ನಾನು ಒಬ್ಬ ಸದಸ್ಯರ ಹೆಸರನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ಗೋ ಬಟನ್ ಮೇಲೆ ಒಂದೇ ಸಲ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್, ಅಗಲೆಲ್ಲ ನಾವು ಕ್ಲಿಕ್ ಮಾಡಬಾರ್ದು. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ಸ್ವಲ್ಪ ಪ್ರೊಸೆಸ್ ಆಗಕ್ಕೆ ಸ್ವಲ್ಪ ಲೇಟ್ ಆಗ್ತಿರುತ್ತೆ, ಒಂದೊಂದ್ಸಲ ಒಂದೇ ಸಲ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬಂದಿರುತ್ತೆ, ಆ ಓಟಿಪಿನ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನನ್ನ ಮೊಬೈಲ್ ನಂಬರ್ಗೆ ಓಟಿಪಿ ಬಂದಿದೆ, ಓಟಿಪಿನ ಹಾಕಿ ಜಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫ್ರೆಂಡ್ಸ್, ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಏನಿದೆ, ರೇಷನ್ ಕಾರ್ಡ್ ಸ್ಥಿತಿ ಏನಿದೆ ಅಥವಾ ರೇಷನ್ ಕಾರ್ಡ್ ಸ್ಟೇಟಸ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ನಿಮ್ಮ ಆರ್ ಸಿ ನಂಬರ್ ಏನಿದೆ ಮೇಲ್ಗಡೆ ಇಲ್ಲಿ ಕಂಡು ಬರುತ್ತೆ, ನಿಮಗೆ ರೇಷನ್ ಕಾರ್ಡ್ ನಂಬರ್ ಏನಿದೆ ಚೇಂಜ್ ಆಗಿದೆ. ಹೌದು ಫ್ರೆಂಡ್ಸ್, ಇದಕ್ಕಿಂತ ಮುಂಚಿತವಾಗಿ ಆರ್ ಸಿ ನಂಬರ್ ಬೇರೆ ಇರ್ತಿತ್ತು, ಈಗ ಆರ್ ಸಿ ನಂಬರ್ ಕೂಡ ಇಲ್ಲಿ ಚೇಂಜ್ ಆಗಿದೆ. ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಯಾವ್ಯಾವ ಸದಸ್ಯರ ಇಕೆವಿಸಿ ಆಗಿದೆ ಅಥವಾ ಇಕೆವಿಸಿ ಆಗಿಲ್ಲ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ರೈಟ್ ಸೈಡ್ಗೆ ಇಕೆವಿಸಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಎಲ್ಲ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ಸದಸ್ಯರ ಹೆಸರು ಕಂಡು ಬರುತ್ತೆ,
ಅದ್ರ ಮುಂದೆ ಇಕೆವಿಸಿ ಸ್ಟೇಟಸ್ ಕೂಡ ನಾವು ನೋಡಬಹುದು. ಆದ್ರೆ ನಿಮ್ಗೆ ರೇಷನ್ ಕಾರ್ಡ್ ನ ಇಕೆವಿಸಿ ನಾವು ಮಾಡಿಸ್ಬೇಕಂದ್ರೆ ಮೊದಲಿಗೆ ಇಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು. ಅಂದ್ರೆ ಯಾವ್ಯಾವ ಸದಸ್ಯರ ಇಕೆವಿಸಿ ಆಗಿದೆ, ಯಾವ್ಯಾವ ಸದಸ್ಯರ ಇಕೆವಿಸಿ ಆಗಿಲ್ಲ ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಳ್ಬಹುದು. ಇಲ್ಲಿ ನೋಡ್ತಿರ್ಬೋದು ನಾಲ್ಕು ಮಂದಿ ಸದಸ್ಯರ ಇಕೆವಿಸಿ ಆಗಿದೆ, ಒಬ್ಬರದು ಮಾತ್ರ ನೋ ಅಂತ ಇದೆ. ಇಲ್ಲಿ ನೋ ಅಂತ ಇರುವಂತ ಸದಸ್ಯರ ಇಕೆವಿಸಿ ಅನ್ನ ನೀವು ಮಾಡಿಸ್ಬೇಕಾಗುತ್ತೆ. ಒಂದ್ ವೇಳೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಯಾವುದೇ ಸದಸ್ಯರ ಇಕೆವಿಸಿ ಆಗಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಇದನ್ನ ನಾವು ಆನ್ಲೈನ್ ನಲ್ಲಿ ನಾವೇ ಸ್ವತಃ ಇಕೆವಿಸಿ ಅನ್ನ ಮಾಡೋಕೆ ಬರೋದಲ್ಲ ಫ್ರೆಂಡ್ಸ್ ಇದು, ಯಾಕಂದ್ರೆ ಅಥಾರಿಟಿ ನಮ್ಗೆ ಕೊಟ್ಟಿಲ್ಲ. ಸೊ ನೀವ್ ಏನ್ ಮಾಡ್ಬೇಕು, ನಿಮ್ಮ ರೇಷನ್ ಕಾರ್ಡ್ ಅಂಗಡಿ ಏನಿರುತ್ತೆ ಅಲ್ಲಿ ಹೋಗ್ಬೇಕು, ನೀವು ಅಲ್ಲಿ ಹೋಗಿ ಇಕೆವಿಸಿ ಅನ್ನ ಮಾಡಿಸ್ಬೇಕು. ಅಂದ್ರೆ ಅವ್ರು ಹೇಳಿದ್ರೆ ಸಾಕು, ನೀವು ಇಕೆವಿಸಿ ಮಾಡ್ಬೇಕಂತಂದ್ರೆ ನಿಮ್ಮ ಹೆಬ್ಬಟ್ಟಿನ ಗುರುತನ್ನ ತಗೊಂಡು ಅವರು ಇಕೆವಿಸಿ ಅನ್ನ ಮಾಡ್ತಾರೆ. ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡಿನ ಇಕೆವಿಸಿ ಆಗಿದೆಯಾ ಇಲ್ಲಂತ ನೀವು ಮೊದಲಿಗೆ ತಿಳ್ಕೊಂಡು ಆಮೇಲೆ ನಿಮ್ಮ ರೇಷನ್ ಅಂಗಡಿಗೆ ಹೋಗಿ ಇಕೆವಿಸಿ ಅನ್ನ ನೀವು ಮಾಡ್ಬೋದು. ಮತ್ತೆ ಇಲ್ಲಿ ನಿಮ್ಮ ಹೊಸ ರೇಷನ್ ಕಾರ್ಡ್ ನಂಬರ್ ಏನಿರುತ್ತೆ ಇದನ್ನ ಒಂದು ಪ್ರಿಂಟ್ ಔಟ್ ಕೂಡ ನೀವು ತಕೊಂಡ್ಬೋದು. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ಆ ಒಂದು ಹೊಸ ರೇಷನ್ ಕಾರ್ಡ್ ನಂಬರ್ ಬಂದಿದೆಯಲ್ಲ ಸರ್, ಒಂದು ಪ್ರಿಂಟ್ ಕೊಡಿ ಅಂದ್ರೆ ಪ್ರಿಂಟ್ ಕೊಡ್ತಾರೆ, ಅಲ್ಲಿಂದ ಒಂದು ಪ್ರಿಂಟ್ ಅನ್ನ ತಕೊಂಡ್ಬೋದು. ಇಲ್ಲಾಂದ್ರೆ ಇಲ್ಲಿ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತಿದೆ, ಕೆಳಗಡೆ ನೋಡ್ತಿರ್ಬೋದು, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಒಂದು ರೇಷನ್ ಕಾರ್ಡ್ ಪ್ರಿಂಟ್ ಕೂಡ ನೀವು ಆನ್ಲೈನ್ ನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಪಡಿಬಹುದು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ರೇಷನ್ ಕಾರ್ಡ್ ಪ್ರಿಂಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೊಸ ರೇಷನ್ ಕಾರ್ಡ್ ನಂಬರ್ ಕೂಡ ನಿಮ್ಗೆ ಶೋ ಆಗುತ್ತೆ. ಅಂದ್ರೆ ನಿಮ್ಮ ಕುಟುಂಬದ ಮುಖ್ಯಸ್ಥರು ಏನಿರ್ತಾರೆ ಅವರ ಒಂದು ಹೆಸರು ಇರುತ್ತೆ, ಮತ್ತೆ ರೇಷನ್ ಕಾರ್ಡ್ ನಂಬರ್, ಹೊಸ ರೇಷನ್ ಕಾರ್ಡ್ ನಂಬರ್ ಇರುತ್ತೆ. ಇದನ್ನ ಜಸ್ಟ್ ನಿಮ್ಮ ಒಂದು ಸಿಸ್ಟಮ್ ನಲ್ಲಿ ಕಂಟ್ರೋಲ್ ಪಿ ಅಂತ ಹೊಡೆದ್ರೆ ಇದನ್ನ ಪ್ರಿಂಟ್ ಔಟ್ ತಗೊಳ್ಳೋಕೆ ಒಂದು ಆಪ್ಷನ್ ಬರುತ್ತೆ. ಇಲ್ಲಿಂದ ನೀವು ಈ ಒಂದು ಹೊಸ ರೇಷನ್ ಕಾರ್ಡ್ ನಂಬರ್ ಇರುವಂತ ಪ್ರಿಂಟ್ ಔಟ್ ನ ನೀವು ತೆಗೆದುಕೊಳ್ಬಹುದು. ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿರ್ತದಂತ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ.